ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ನಿಮ್ಮ ಮೊಬೈಲ್ಗೆ ರೀಚಾರ್ಜ್ ಮಾಡಿದರೆ ಸಮ್ಥಿಂಗ್ ಕ್ಯಾಶ್ಬ್ಯಾಕ್ ಬರೋ ರೀತಿಯಲ್ಲಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಆ ಅಪ್ಲಿಕೇಶನ್ ಯಾವುದು ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಈ ವಿಡಿಯೋನ ಕೊನೆಯವರೆಗೆ ನೋಡಿ. ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತು ಈಗ ಏನು ಹೇಳಬೇಕಂದ್ರೆ M2 ರೀಚಾರ್ಜ್ ಅಂತ ಈ ಅಪ್ಲಿಕೇಶನ್ ಹೆಸರು. ಇದನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕಂತಂದರೆ ನಿಮ್ಮ ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಇನ್ಸ್ಟಾಲ್ ಮಾಡ್ಬೋದು. ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿ. ಓಪನ್ ಮಾಡಿದ್ರ ಮೇಲೆ ಈ ಟೈಪ ಕಾಣುತ್ತೆ, ನಿಮ್ಮ ಮೊಬೈಲ್ ನಂಬರೆಲ್ಲ ಕೊಟ್ಟರೆ ಈ ಟೈಪಲ್ಲಿ ಓಪನ್ ಆಗುತ್ತೆ. ನೀವು ಫಸ್ಟು ಪ್ರೀಪೇಯ್ಡ್ ರೀಚಾರ್ಜು, ಬೇರೆ ಬೇರೆ ರೀಚಾರ್ಜ್ ಇದ್ದಾವೆ. ಫಸ್ಟ್ ಪ್ರೀಪೇಯ್ಡ್ ರೀಚಾರ್ಜ್ ಬಗ್ಗೆ ಹೇಳ್ತೀನಿ. ಮತ್ತು ನೋಡಿ, ವ್ಯಾಲೆಟ್ ಬ್ಯಾಲೆನ್ಸ್ ಇದ್ದರೆ 2 ರೂಪಾಯಿ ಇದೆ, ಕ್ಯಾಶ್ಬ್ಯಾಕ್ ಈಗ ಏನೂ ಇಲ್ಲ. ಯಾವ ರೀತಿ ಬರುತ್ತಂತ ಇದು ಡೀಟೇಲ್ ಆಗಿ ಹೇಳ್ತೀನಿ. ಫಸ್ಟು ಪ್ರೀಪೇಯ್ಡ್ ಮೇಲೆ ಕ್ಲಿಕ್ ಮಾಡಿ, ಯಾವುದಾದ್ರೂ ಒಂದು ರೀಚಾರ್ಜ್ ಮಾಡಿ ನಿಮಗೆ ತೋರಿಸ್ತೀನಿ. ಏರ್ಟೆಲ್ ಇದೆ ಒಂದು ಕಸ್ಟಮರ್ದು, ಏರ್ಟೆಲ್ ಕ್ಲಿಕ್ ಮಾಡಿ. ಈಗ ನೋಡಿ, ಒಂದು ನಂಬರ್ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ ಮೇಲೆ ಅಮೌಂಟನ್ನು ರೀ ಆಫರ್ ಅಂತಿದೆ, ಆರ್ ಆಫರ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಆ ನಂಬರ್ಗೆ ರಿಲೇಟೆಡ್ ಯಾವ ಥರ ಆಫರ್ ಇರುತ್ತೆ ಅದರಲ್ಲಿ ಒಂದು ಸೆಲೆಕ್ಟ್ ಮಾಡ್ತೀನಿ, 479 ಅಂತ. ಈಗ ನೋಡಿ, 479 ಇದೆ. ಇದರಲ್ಲಿ ನಾವು ಬ್ಯಾಲೆನ್ಸ್ ಎಷ್ಟಿದೆ, 2 ರುಪೀಸ್ ಇದೆ. ಕೆಳಗಡೆ ವ್ಯಾಲೆಟ್ ಬ್ಯಾಲೆನ್ಸ್ ಅಂತಿದೆಲ್ಲ ಕಾಣ್ತಾ ಇದೆಯಲ್ಲ, 2.71 ರುಪೀಸು ಅದಿದೆ. ಇವಾಗ ಈಗ ವ್ಯಾಲೆಟ್ ಎಷ್ಟಿದೆ, ಈಗ ಆ್ಯಡ್ ಮನಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಫಸ್ಟು ಮನಿನ ಇದರಲ್ಲಿ ಆ್ಯಡ್ ಮಾಡಬೇಕು. ಅದಕ್ಕೆ ನೆಕ್ಸ್ಟು ಫೋನ್ಪೇ ಇದ್ದರೆ ಸಾಕು. ಫಸ್ಟ್ ಒಂದನ್ನು ಸೆಲೆಕ್ಟ್ ಮಾಡಿ ಯು ಪಿ ಐ ಮೇಲೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಫೋನ್ಪೇ ಆಗಲಿ ಗೂಗಲ್ ಪೇ ಆಗಲಿ ಯಾವುದಾದ್ರೂ ನೀವು ಆಪ್ಷನ್ ಇದು ಮಾಡ್ಬೋದು. ಫಸ್ಟ್ ಅಮೌಂಟನ್ನು ಟೈಪ್ ಮಾಡೋಕ್ಕಾಗುತ್ತೆ, ಯಾಕಂದರೆ ನಮ್ಮ ವ್ಯಾಲೆಟಲ್ಲಿ 2 ರುಪೀಸ್ ಇರೋದ್ರಿಂದ ಫೋರ್ಸ್ ಇದರಲ್ಲಿ ಮೈನಸ್ ಮಾಡಿ ನೋಡಬೇಕು. ಕ್ಯಾಲ್ಕುಲೇಟರ್ ಓಪನ್ ಮಾಡ್ತೀನಿ. 479 ಮೈನಸ್ 2 ಮಾಡಿದರೆ 477. ಈಗ ಆ್ಯಡ್ ಮನಿ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಇದೆಲ್ಲ, ಅದು ಆ್ಯಡ್ ಮನಿ ಮೇಲೆ ಕ್ಲಿಕ್ ಮಾಡಿದರೆ ನೀವು ಯಾವುದು ಫೋನ್ಪೇ ಇದ್ದರೆ ಫೋನ್ಪೇ ಅದ್ರ ಮೇಲೆ ಓಪನ್ ಮಾಡಿ. ಕ್ಲಿಕ್ ಮಾಡಿದರೆ ನಿಮಗೆ ಈ ಟೈಪಲ್ಲಿ ಓಪನ್ ಆಗುತ್ತೆ. ಓಪನ್ ಆದರೆ ನಿಮ್ಮ ಬ್ಯಾಂಕ್ ಯಾವುದು ಸೆಲೆಕ್ಟ್ ಮಾಡಿಕೊಂಡು ಸೆಂಡ್ ಮೇಲೆ ಕ್ಲಿಕ್ ಮಾಡಿ. ಸೆಂಡ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಆಟೋಮೆಟಿಕ್ಕಾಗಿ ಅದರಲ್ಲಿ ವ್ಯಾಲೆಟಲ್ಲಿ ಆ್ಯಡ್ ಆಗುತ್ತೆ. ಅದು ಯಾವ ರೀತಿ ಅಂತ ತೋರಿಸ್ತೀನಿ. ಪಾಸ್ವರ್ಡ್ ಕೇಳುತ್ತೆ, ಪಾಸ್ವರ್ಡ್ ಎಂಟರ್ ಮಾಡಿದ್ದೀನಿ. ನೋಡಿ, ಪ್ರೊಸೆಸಿಂಗ್ ಪೇಮೆಂಟು ಸಕ್ಸಸ್ಫುಲ್ ಆಯಿತು, 477. ಈ 477 ಸಕ್ಸಸ್ ಆದಮೇಲೆ ನಿಮಗೆ ವಾಟ್ಸಪ್ಪಲ್ಲಿ ಕೂಡ ನಿಮಗೆ ಬರುತ್ತೆ. ಇದು ನೀವು ವಾಟ್ಸಪ್ಪಲ್ಲಿ ಕೂಡ ನೋಡಿ, ನೋಟಿಫಿಕೇಷನಲ್ಲಿ ಬಂದಿದೆ, ಅದು ಸದ್ಯ ತೋರಿಸಲ್ಲ. ಈಗ ನೆಕ್ಸ್ಟು ಇದರಲ್ಲಿ ವ್ಯಾಲೆಟಲ್ಲಿ ನೋಡಿರಿ, 479 ಆಲ್ರೆಡಿ ಬಂದಿದೆ, ಕ್ಯಾಶ್ಬ್ಯಾಕ್ 0 ಇದೆ. ಈಗ ರೀಚಾರ್ಜ್ ಮಾಡಿ, ಒಂದು ರೀಚಾರ್ಜ್ ಮಾಡಿ ತೋರಿಸ್ತೀನಿ. ನೋಡಿ, 479 ಇದೆ. ಈಗ ಪ್ರೀಪೇಯ್ಡ್ ರೀಚಾರ್ಜ್ ಮಾಡ್ತೀನಿ. ಪ್ರೀಪೇಯ್ಡು ಏರ್ಟೆಲು, ಮತ್ತು ಮೊಬೈಲ್ ನಂಬರ್ ಸೆಲೆಕ್ಟ್ ಮಾಡಿ, ಮತ್ತು ಅಮೌಂಟನ್ನು ಆರ್ ಆಫರ್ ಮೇಲೆ ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನಾವು ಯಾವುದು 479 ಸೆಲೆಕ್ಟ್ ಮಾಡಿದ್ವಿ, ಆ 479 ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಈಗ ಕೆಳಗಡೆ ವ್ಯಾಲೆಟ್ ಬ್ಯಾಲೆನ್ಸ್ ಇದೆ 479, ಅದಕ್ಕೋಸ್ಕರ ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಆಟೋಮೆಟಿಕ್ಕಾಗಿ ರೀಚಾರ್ಜ್ ಆಗುತ್ತೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ, ಆಟೋಮೆಟಿಕ್ಕಾಗಿ ರೀಚಾರ್ಜ್ ಆಯಿತು. ನೋಡಿ, 479 ರೀಚಾರ್ಜ್ ಸಕ್ಸಸ್ಫುಲ್ ಅಂತ ಬಂತು. ಈಗ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಇದರಲ್ಲಿ ನಿಮಗೆ ಕ್ಯಾಶ್ಬ್ಯಾಕ್ ಎಷ್ಟು ಬಂದಿದೆ ಅಂತ ಇದರಲ್ಲಿ ತೋರಿಸ್ತೀನಿ. ನೋಡಿ, 9.58 ಕ್ಯಾಶ್ಬ್ಯಾಕ್ ಬಂದಿದೆ. ಟೋಟಲಾಗಿ ನಮಗೆ ವ್ಯಾಲೆಟ್ ಬ್ಯಾಲೆನ್ಸ್ 10 ರುಪೀಸ್ ಆಯಿತು, 10.29 ರುಪೀಸ್ ಆಯಿತು. ಇದೇ ರೀತಿ ನೀವು ಬೇರೆಯವರು ಯಾರ್ದಾದರೂ ರೀಚಾರ್ಜ್ ಮಾಡಿ ಎಷ್ಟೇ ಸಾರಿ ರೀಚಾರ್ಜ್ ಮಾಡಿದ್ರೂ ನಿಮಗೆ ಕ್ಯಾಶ್ಬ್ಯಾಕ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ, ಕೆಳಗಡೆ ರಿಪೋರ್ಟ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿದರೆ ನಾನು ಎಷ್ಟು ಅರ್ನಿಂಗ್ ಮಾಡಿದ್ದೀನಿ ತೋರಿಸ್ತೀನಿ. ಮೈ ಅರ್ನಿಂಗ್ಸ್ ಅಂತ ಇರುತ್ತೆ ರೈಟ್ ಸೈಡಲ್ಲಿ, ಮೈ ಅರ್ನಿಂಗ್ಸ್ ಅಂತ ಇದೆಯಲ್ಲ,
ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿವರೆಗೆ ನಾನು 8065 ರುಪೀಸನ್ನ ರೀಚಾರ್ಜ್ ಮಾಡಿದ್ದೀನಿ. 188 ರುಪೀಸ್ ಕ್ಯಾಶ್ಬ್ಯಾಕ್ ಬಂದಿದೆ. ಈ ಅಪ್ಲಿಕೇಶನಲ್ಲಿ ಇನ್ನೊಂದು ಟೈಪಲ್ಲಿ ಅರ್ನಿಂಗ್ ಮಾಡ್ಬೋದು. ಪ್ರೊಫೈಲಲ್ಲಿ ಹೋಗಿ ರೆಫರ್ ಆ್ಯಂಡ್ ಅರ್ನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನೋಡಿ, ನಿಮಗೆ ನಿಮ್ಮ ಫ್ರೆಂಡ್ಗೆ ರೆಫರ್ ಮಾಡಿ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದರೆ ನಿಮಗೆ 10 ರುಪೀಸ್ ಸಿಗುತ್ತೆ. ಮತ್ತು ಅವರೇನಾದರೂ ಅಮೌಂಟನ್ನು ಎಷ್ಟೇ ಅಮೌಂಟ್ ಡೆಪಾಸಿಟ್ ಮಾಡಿದ್ರೂ ನಿಮಗೆ 1% ಅವ್ರಿಗೆ ಬರುತ್ತೆ, ಮತ್ತು ನಿಮಗೆ ಕೂಡ ಡೆಪಾಸಿಟ್ ಆಗುತ್ತೆ. ನೀವು ಏನಾದರೂ ರೆಫರ್ ಕೋಡ್ ಕೇಳಿದರೆ ಈ ರೆಫರ್ ಕೋಡ್ನ ಎಂಟರ್ ಮಾಡೋದನ್ನು ಮರಿಬೇಡಿ. ಅಪ್ ಟು ನೀವು ವ್ಯಾಲಿಡ್ ಇರೋದು 50 ರೆಫರ್ಸ್ ಮಾತ್ರ ನೀವು ನಿಮ್ಮ ಫ್ರೆಂಡ್ಸಿಗೆ ಮಾತ್ರ ನೀವು ಹೇಳ್ಬೋದು. ಆ 50 ಮೆಂಬರ್ಸ್ಗಿಂತ ಜಾಸ್ತಿ ಹೇಳೋಕ್ಕಾಗಲ್ಲ. ಈ ಅಪ್ಲಿಕೇಶನ್ ಯಾವ ರೀತಿ ರೆಫರ್ ಮಾಡೋದು ಅಂತ ಕೂಡ ಹೇಳ್ತೀನಿ. ವಾಟ್ಸಪ್ನಲ್ಲಿ ರೆಫರ್ ನಂಬರನ್ನು ಕಳಿಸ್ಬೋದು, ಇಲ್ಲ ಕೆಳಗಡೆ ರೆಫರ್ ನೌ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವಾಟ್ಸಪ್ಗೆ ನಿಮ್ಮ ಗ್ರೂಪ್ಸಿಗೆ ಈಸಿಯಾಗಿ ಶೇರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಒಂದು ತೋರಿಸ್ತೀನಿ ಯಾವ ರೀತಿ ಶೇರ್ ಮಾಡ್ಬೇಕಂತ. ರೆಫರ್ ನೌ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ವಾಟ್ಸಪ್ನಲ್ಲಿ ಹೋಗ್ಬೋದು, ಇಲ್ಲ ಫೇಸ್ಬುಕ್ಕಲ್ಲಿ ಹೋಗ್ಬೋದು. ಈ ವಾಟ್ಸಪ್ನಲ್ಲಿ ಒಂದು ಗ್ರೂಪಿಗೆ ಸೆಂಡ್ ಮಾಡಿ ನಿಮಗೆ ತೋರಿಸ್ತೀನಿ. ಸೆಂಡ್ ಮಾಡಿದರೆ ಈ ಟೈಪಲ್ಲಿ ಮೆಸೇಜ್ ಬರುತ್ತೆ. ಇದು ಸೆಂಡ್ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆ ಲಿಂಕ್ ಇರುತ್ತಲ್ಲ, ಈ ಲಿಂಕಿಂದ ನಿಮಗೆ ಯಾರಾದರೂ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದರೆ ನಿಮಗೆ 10 ರುಪೀಸ್ ಕ್ಯಾಶ್ಬ್ಯಾಕ್ ಬರುತ್ತೆ. ಇದೇ ರೀತಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.